ಹಿಂದೂ ಹುಡುಗಿಯರನ್ನ ಕಿಡ್ನಾಪ್ ಮಾಡಿದ ಆರೋಪದ ಮೇಲೆ ನಾಲ್ವರು ಯುವಕರನ್ನ ಮಡಿಕೇರಿ ಪೊಲೀಸರು ಬಂಧಿಸಿದ್ದಾರೆ ಎಂಬ ಮಾಹಿತಿ ಸಿಕ್ತಾಯಿ. ಹಿಂದೂ ಹುಡುಗಿಯರನ್ನ ಕಿಡ್ನಾಪ್ ಮಾಡಿದ ಆರೋಪದ ಮೇಲೆ ಮಡಿಕೇರಿಯಲ್ಲಿ ನಾಲ್ವರು ಯುವಕರನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ. ನಿಜಾಮಿಲ್ ಸಮದ್ ತಫ್ಸೀರ್ ಇರ್ಫಾನ್ ಅನ್ನ ಬಂಧಿಸಿದ್ದಾರೆ ಪೊಲೀಸರು. ನಿಜಾಮಿಲ್ ಸಮದ್ ತಫ್ಸೀರ್ ಇರ್ಫಾನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಪೇಂಟಿಂಗ್ ಮತ್ತೆ ಇತರ ಕೆಲಸಗಳನ್ನು ಮಾಡ್ಕೊಂಡಿದ್ರು ಈ ನಾಲ್ವರು ಯುವಕರು ಎಂಬ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಕೊಡಗಿನಿಂದ ಮೈಸೂರಿಗೆ ಕರೆದೊಯ್ತಾ ಇದ್ದರು ಹಿಂದೂ ಹುಡುಗಿಯರನ್ನ ಯುವಕರು ಕಾರ್ನಲ್ಲಿ. ಈ ವೇಳೆ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ. ನಾಲ್ವರು ಕೂಡ ಅರೆಸ್ಟ್ ಆಗಿದ್ದಾರೆ. ಈಗ ಪಿಯುಸಿ ಓದ್ತಿದ್ದಂಥ ಹುಡುಗಿಯರನ್ನ ಕರೆದುಕೊಂಡು ಹೋಗ್ತಾ ಇದ್ರು ಯುವಕರು ಎಂಬ ಮಾಹಿತಿ ಇದೀಗ ತಿಳಿದಿದೆ. ವಿಷಯ ತಿಳಿದಂಥ ಪೊಲೀಸರಿಗೆ ಸ್ಥಳೀಯರು ಮಾಹಿತಿಯನ್ನು ನೀಡಿದರು. ಇದು ಗೊತ್ತಾಗಿ ಕುಶಾಲನಗರದಲ್ಲಿ ಬಾಲಕಿಯನ್ನು ಇಳಿಸಿದ್ರು. ಬಾಲಕಿಯನ್ನು ಇಳಿಸಿ ಮೈಸೂರಿಗೆ ಎಸ್ಕೇಪ್ ಆಗಿದ್ದ ನಾಲ್ವರು ಯುವಕರನ್ನ ಮೈಸೂರಿನ ಮಂಡಿ ಮೊಹಲ್ಲಾದಿಂದ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಮಡಿಕೇರಿ ಪೊಲೀಸರು ಕರೆತಂದಿದ್ದಾರೆ. ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ನಾಲ್ವರು ಯುವಕರನ್ನ ಮಡಿಕೇರಿ ಪೊಲೀಸರು ಬಂಧಿಸಿದ್ದಾರೆ. ಹಿಂದೂ ಹುಡುಗಿಯರನ್ನ ನೇರವಾಗಿ ಮಡಿಕೇರಿಯಿಂದ ಮೈಸೂರಿಗೆ ಕರೆದುಕೊಂಡು ಹೋಗ್ತಾ ಇದ್ರು. ಸ್ಥಳೀಯರು ಈ ವಿಚಾರವನ್ನ ಪೊಲೀಸರಿಗೆ ಮುಟ್ಟಿಸಿದ್ದಾರೆ. ಈ ಸಂದರ್ಭದಲ್ಲಿ ಕುಶಾಲನಗರದ ಹತ್ರ ಬಾಲಕಿಯನ್ನ ಪಿಯುಸಿ ಓದ್ತಾ ಇದ್ದಂತ ಬಾಲಕಿಯನ್ನ ಕಾರ್ನಿಂದ ಕೆಳಗಡೆ ಇಳಿಸಿದ್ರು ಈ ನಾಲ್ವರು ಯುವಕರು. ಅವರು ಮೈಸೂರಿನ ಮಂಡಿ ಮೊಹಲ್ಲಾಗೆ ತೆರಳಿದ್ರು. ಅಲ್ಲಿಗೆ ತೆರಳಿದಂತ ಮಡಿಕೇರಿ ಪೊಲೀಸರು ಮಂಡಿ ಮೊಹಲ್ಲಾದಲ್ಲಿ ಇದ್ದಂತ ಈ ನಾಲ್ವರು ಯುವಕರನ್ನ ಈಗ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದಾರೆ. ಪೇಂಟಿಂಗ್ ಜೊತೆಗೆ ಇತರ ಕೆಲಸಗಳನ್ನ ಮಡಿಕೇರಿಯಲ್ಲಿ ಮಾಡ್ಕೊಂಡಿದ್ರು ಇವರು ಅನ್ನೋದು ಈಗ ಪ್ರಾಥಮಿಕ ಮಾಹಿತಿ ತಿಳಿದು ಬರ್ತಾ ಇದೆ. ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ನಾಲ್ವರು ಯುವಕರನ್ನ ಪೊಲೀಸರು ಬಂಧಿಸಿ ಕರೆ ತರ್ತಾ ಇದ್ದಾರೆ. ಮಡಿಕೇರಿ ಪೊಲೀಸರ ಕಾರ್ಯಾಚರಣೆ ಇದು. ಮಡಿಕೇರಿಯಲ್ಲಿ ಅಂದರೆ ಕೊಡಗಿನಲ್ಲಿ ನೇರವಾಗಿ ಹಿಂದೂ ಯುವತಿಯರನ್ನ ಕರೆದುಕೊಂಡು ಹೋಗಿ ಒಂದಷ್ಟು ಆರೋಪ ಕೇಳಿ ಬರ್ತಾ ಇತ್ತು. ಸ್ಥಳೀಯರು ಇದನ್ನು ಪೊಲೀಸರಿಗೂ ಕೂಡ ತಿಳಿಸಿದ್ದಾರೆ. ಪೇಂಟಿಂಗ್ ಹಾಗೂ ಇತರ ಕೆಲಸ ಮಾಡ್ತಿದ್ದಂಥ ನಾಲ್ವರು ಯುವಕರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಮಡಿಕೇರಿ ಪೊಲೀಸರು. ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.